ಬಳ್ಳಾರಿ ಆರೋಗ್ಯ ಮಾತೆಯ ಸಮಸ್ತ ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳು. ಪ್ರತಿ ವರ್ಷ ಈ ಪುಣ್ಯಕ್ಷೇತ್ರದಲ್ಲಿ ತಾಯಿಯ ಜಾತ್ರೆ ಹುಟ್ಟುಹಬ್ಬ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಸುಮಾರು 20 ವರ್ಷಗಳಿಂದ ಈ ಆಚರಣೆ ನಡೆಯತಾ ಇದೆ. ಆಗಸ್ಟ್ 30ನೇ ತಾರೀಕಿನಿಂದ ಧ್ವಜಹರಣದೊಂದಿಗೆ ಪ್ರಾರಂಭಗೊಂಡು ಸೆಪ್ಟೆಂಬರ್ 8ನೇ ತಾರೀಕಿನವರೆಗೆ ಇಲ್ಲಿನ ನವೇನ ದಿನಗಳು ಹಾಗೂ ಪೂಜೆಗಳು ನಡೆಯತಲೇ ಇವೆ. ಆದರೆ ಈ ವರ್ಷ ಕೋವಿಡ್-19 ಸಾಂಕ್ರಾಮಿಕ ರೋಗ ಬಂದಿರುವುದರಿಂದ ಪ್ರಪಂಚದಲ್ಲಿ ಎಲ್ಲ ಜನರು ಕಷ್ಟದಲ್ಲಿದ್ದಾರೆ. ಈ ರೋಗ ಎಲ್ಲ ಕಡೆ ಹರಡತಾ ಇದೆ. ಹಾಗಾಗಿ ಈ ವರ್ಷ ನಮ್ಮ ಈ ಪುಣ್ಯಕ್ಷೇತ್ರದಲ್ಲಿ ತಾಯಿಯ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಆಚರಿಸಬೇಕಂತ ನಾವು ತೀರ್ಮಾನಿಸಿದ್ದೇವೆ. ಈ ಪುಣ್ಯಕ್ಷೇತ್ರಕ್ಕೆ ಬರುವಂತ ಎಲ್ಲ ಭಕ್ತಾದಿಗಳು ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು, ಸ್ಯಾನಿಟೈಸರ್ ಉಪಯೋಗ ಮಾಡಬೇಕು ಮತ್ತು ಥರ್ಮಲ್ ಸ್ಕ್ರೀನಿಂಗ್ ಕೂಡ ಇರುತ್ತದೆ. ಹೆಚ್ಚು ಜನರು ಗುಂಪು ಗುಂಪಾಗಿ ಸೇರಬಾರದು. ನಮ್ಮ ಆರೋಗ್ಯ ಎಷ್ಟು ಮುಖ್ಯವೋ ಅದೇ ರೀತಿ ಇತರರ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಈ ವರ್ಷ ನಾವೆಲ್ಲರೂ ನಮ್ಮ ಬಳ್ಳಾರಿ ಆರೋಗ್ಯ ಮಾತೆಯ ತಾಯಿ ಹತ್ರ ನಾವು ಬೇಡಿಕೊಳ್ಳೋಣ. ಎಲ್ಲ ರೋಗಿಗಳಿಗೆ ತಾಯಿ ಸೌಖ್ಯವನ್ನು ಕೊಡಲಿ, ಕಷ್ಟದಲ್ಲಿರುವಂಥ ಎಲ್ಲ ಜನರಿಗೆ ತಾಯಿ ಸ್ವಾಂತನ ಕೊಡಲಿ. ಬಳ್ಳಾರಿ ಆರೋಗ್ಯ ಮಾತೆ ಎಲ್ಲ ಭಕ್ತಾದಿಗಳನ್ನು ಈ ವರ್ಷ ವಿಶೇಷವಾಗಿ ಆಶೀರ್ವದಿಸಲಂತ ನಾವೆಲ್ಲರೂ ಆ ತಾಯಿ ಹತ್ರ ಬೇಡಿಕೊಳ್ಳೋಣ.